ಹಾಯ್ ಹಲೋ ವಿದ್ಯಾರ್ಥಿಗಳೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಕರ್ನಾಟಕ ಎಜುಕೇಷನ್ ಅಪ್ಡೇಟ್ಗೆ ಸ್ವಾಗತ ವಿದ್ಯಾರ್ಥಿಗಳೇ. ಇವತ್ತು ಕರ್ನಾಟಕದಲ್ಲಿ ಎಜುಕೇಷನ್ ರಿಲೇಟೆಡ್ ಅಪ್ಡೇಟ್ಸ್ ಏನೇನು ನಡೆದಿದೆ ಅದ್ರ ಬಗ್ಗೆ ಎಲ್ಲ ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ವಿಡಿಯೋ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ನೀವು ಮೊದಲನೇ ಬಾರಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿರೋದು ಬಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಎಷ್ಟಂತ ಲೈಕ್ ನಂಬೇಡಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಮೊದಲದಾಗಿ ಬಂದು ವಿದ್ಯಾರ್ಥಿಗಳೇ, ನಿಮಗೆ ಗೊತ್ತಿರೋ ಹಾಗೆ ಕೋವಿಡ್ ಸೋಂಕು ಹೆಚ್ಚಳ ಹಿನ್ನೆಲೆಯಲ್ಲಿ ಶಾಲಾ ಕಾಲೇಜಲ್ಲಿ ಕೂಡ ಸೋಂಕು ಕೂಡ ಹೆಚ್ಚಳ ಆಗ್ತಿದೆ. ಅದೇ ರೀತಿ 1ರಿಂದ 9 ತರಗತಿಯನ್ನು ಶಾಲಾ ಕಾಲೇಜುಗಳನ್ನು ಬಂದ್ ಮಾಡಲು ಬೆಳಗಾವಿ ಜಿಲ್ಲಾಧಿಕಾರಿ ಆದೇಶವನ್ನು ಹೊರಡಿಸಿದ್ದಾರೆ. ಬೆಳಗಾವಿ ಜಿಲ್ಲಾಧಿಕಾರಿಗಳು, ಜಿಲ್ಲಾ ತಂಡಾಧಿಕಾರಿಗಳು ಅಫಿಷಿಯಲ್ ಆದೇಶವನ್ನು ಹೊರಡಿಸಿದ್ದಾರೆ. ಆ ಆದೇಶದಲ್ಲಿ ಏನು ಮೆನ್ಷನ್ ಮಾಡಿದ್ದಾರೆ ಅಂದರೆ, ಕೋವಿಡ್ ಸೋಂಕು ಹೆಚ್ಚಳಿನಲ್ಲಿ 1ರಿಂದ 9 ತರಗತಿ ಶಾಲೆಗಳನ್ನು ಇದೇ ಜನವರಿ 19ರವರೆಗೂ ಮುಚ್ಚಲು ಆದೇಶವನ್ನು ಹೊರಡಿಸಿದ್ದಾರೆ. ಇದು ಬಂದು ಬೆಳಗಾವಿ ಜಿಲ್ಲಾಡಳಿತ 1ರಿಂದ 9 ತರಗತಿ ಮತ್ತು ಹೊರತುಪಡಿಸಿ ಬೇರೆ ಜಿಲ್ಲೆ ಕಥೆ ಏನಂದರೆ, ಇಂದು ಮಾನ್ಯ ಶಿಕ್ಷಣ ಸಚಿವರಾದ ಬಿ ಸಿ ನಾಗೇಶ್ವರ ಅವರು ಮಾಧ್ಯಮಕ್ಕೆ ರಿಯಾಕ್ಟ್ ಮಾಡ್ತಾರೆ. ಮಾಧ್ಯಮಕ್ಕೆ ರಿಯಾಕ್ಟ್ ಮಾಡಿ ಹೇಳಿದಾಗ ಮಾಧ್ಯಮದವರು ಹೇಳ್ತಾರೆ, ಸರಿ ಥರ ಕೋವಿಡ್ ಸೋಂಕು ಕೂಡ ಶಾಲೆಗಳಲ್ಲಿ ಹೆಚ್ಚಾಗ್ತಿದೆ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು, ಮತ್ತೆ ಶಾಲಾ ಕಾಲೇಜು ಬಂದ್ ಮಾಡ್ತಾರಾ ಅಂತ. ಅದಕ್ಕೆ ಶಿಕ್ಷಣ ಸಚಿವರು ಕೂಡ ಸದ್ಯಕ್ಕೆ ಯಾವುದೇ ರೀತಿ ನಿರ್ಧಾರ ಕೂಡ ಕೈಗೊಂಡಿಲ್ಲ, ಸದ್ಯಕ್ಕೆ ಯಾವುದೇ ರೀತಿ ಬಂದು ಕೂಡ ಮಾಡೋದಿಲ್ಲ ಅಂತೇಳಿ ಸ್ಪಷ್ಟನೆ ಮಾಡಿದ್ದಾರೆ. ಇದು ಕೂಡ ಶಿಕ್ಷಣ ಸಚಿವರು ನಿಮಗೆ ಶಾಲಾ ಕಾಲೇಜು ಬಂದ್ ಮಾಡೋ ಬಗ್ಗೆ ಒಂದು ಸ್ಪಷ್ಟನೆ ಕೊಟ್ಟಿದ್ದಾರೆ. ಸದ್ಯಕ್ಕೆ ಯಾವುದೇ ರೀತಿ ಇಲ್ಲ, ಸಾವಿನ ಪ್ರಮಾಣ ಕೂಡ ಕಡಿಮೆ, ಮಕ್ಕಳು ಕೂಡ ಸುರಕ್ಷಿತವಾಗಿರ್ತಾರೆ, ಮಕ್ಕಳಿಗೆ ಬೇರೆ ರೀತಿಯಲ್ಲಿ ಕೂಡ ಸೋಂಕು ಹರಡುತ್ತೆ ಅಂತೇಳಿ ಮಾನ್ಯ ಶಿಕ್ಷಣ ಸಚಿವರಾದ ಬಿ ಸಿ ನಾಗೇಶ್ ಅವರು ತಮ್ಮ ಅಭಿಪ್ರಾಯವನ್ನು ತಿಳಿಸಿದ್ದಾರೆ. ನಂತರ ನೆಕ್ಸ್ಟ್ ಅಪ್ಡೇಟ್ಸ್ ಬರ್ತಾರೆ. ಇಂದು ಮಾನ್ಯ ಮುಖ್ಯಮಂತ್ರಿಗಳಾದ ಬಸವರಾಜ ಅವರು ಕೂಡ ವಿಡಿಯೋ ಕಾನ್ಫರೆನ್ಸಲ್ಲಿ ಮೀಟಿಂಗ್ನ ಅಟೆಂಡ್ ಮಾಡ್ತಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳಾದ ಬಸವರಾಜ ಅವರಿಗೆ ಕೋವಿಡ್ 19 ಪಾಸಿಟಿವ್ ಬಂದಿದೆ. ಆ ಕಾರಣಕ್ಕಾಗಿ ಅವರು ಮಣಿಪಾಲ್ ಆಸ್ಪತ್ರೆಯಲ್ಲಿ ವಿಡಿಯೋ ಕಾಲ್ ಮೂಲಕ ಮೀಟಿಂಗನ್ನು ಹಾಜರು ಮಾಡ್ತಾರೆ. ಆ ಮೀಟಿಂಗ್ನಲ್ಲಿ ಪ್ರಮುಖ ನಿರ್ಧಾರ ಕೂಡ ಕೈಗೊಳ್ಳೋಕೆ ಸಾಧ್ಯತೆ ಇದೆ. ಕರ್ನಾಟಕ, ಬೆಂಗಳೂರು ಸೇರಿ ರಾಜ್ಯದಂಥ ಸೋಂಕು ಕೂಡ ಹೆಚ್ಚಳ ಕಾರಣ ಒಂದು ಪ್ರಮುಖ ನಿರ್ಧಾರ ಕೂಡ ಕೈಗೊಳ್ಳೋ ಸಾಧ್ಯತೆ ಇದೆ. ಲಾಕ್ಡೌನ್ ಬಗ್ಗೆ ಕೂಡ ಚರ್ಚೆ ಮಾಡೋ ಸಾಧ್ಯತೆ ಇದೆ ಅಂತೇಳಿ ತಿಳಿಸ್ತಾ ಇದ್ದಾರೆ. ನಂತರ ಅಪ್ಡೇಟ್ ಬರೋದಾದರೆ, ನಿಮಗೆ ಗೊತ್ತಿರೋ ಹಾಗೆ ಡಿಪ್ಲೊಮಾ ಬಂದುಬಿಟ್ಟು 1, 3, 5 ಸೆಮಿಸ್ಟರ್ ಥಿಯರಿ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಮತ್ತು ಥಿಯರಿ ಎಕ್ಸಾಮಿನೇಷನ್ ಬಗ್ಗೆ ಅಪ್ಡೇಟ್ಸ್ ಬಂದಿದೆ. ಅಪ್ಡೇಟ್ಸ್ ಬಗ್ಗೆ ನೀವು ಟೈಮ್ ಟೇಬಲ್ ಕೂಡ ಬಂದಿದೆ, ಅದನ್ನು ನಾನು ಹಿಂದಿನ ವಿಡಿಯೋದಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದೆ. ಫಾರ್ ಮೋರ್ ಇನ್ಫಾರ್ಮೇಷನ್ ಬಂದುಬಿಟ್ಟು ನೀವು DT ವೆಬ್ಸೈಟ್ನ ನೀವು ಭೇಟಿ ಮಾಡಿ ತಿಳಿಸ್ಕೋಬೋದು. ಮಾನ್ಯ ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿಯವರು ಇಂದು ಮೀಟಿಂಗ್ ಮಾಡ್ತಾ ಇದ್ದಾರೆ. ನೆಕ್ಸ್ಟು ಏನಾದರೂ ಮೀಟಿಂಗ್ ನಂತರ ಏನಾದರೂ ಕ್ರಮಗಳನ್ನು ಕೈಗೊಂಡ್ರೆ ನಾನು ಖಂಡಿತ ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ. ಇದು ಇವತ್ತಿನ ಎಜುಕೇಷನ್ ಅಪ್ಡೇಟ್ಸು. ಮತ್ತು ಡಿಪ್ಲೊಮಾ ಕ್ಯಾರಿಯರ್ ಓವರ್ ಬಗ್ಗೆ ಕೇಳ್ತಿದ್ರು. ಡಿಪ್ಲೊಮಾ ಕ್ಯಾರಿಯರ್ ಬಗ್ಗೆ ಕೂಡ ಇನ್ನೂ ಯಾವುದೇ ರೀತಿ ಅಪ್ಡೇಟ್ ಬಂದಿದ್ದಾರೆ, ಇನ್ನೂ ಕೂಡ ಕೋರ್ಟಲ್ಲಿ ಲಿಸ್ಟ್ ಆಗಿಲ್ಲ, ಲಿಸ್ಟ್ ಆದ ನಂತರ ನಿಮಗೆ ಮಾಹಿತಿ ಕೊಡ್ತೀನಿ. ಇದು ಇವತ್ತಿನ ಕರ್ನಾಟಕ ಆಲ್ ಯೂನಿವರ್ಸಿಟಿ ಎಜುಕೇಷನ್ ಅಪ್ಡೇಟ್ಸು. ಇದೇ ಥರ ಡೈಲಿ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳೇ, ಸಿಗೋಣ ಮುಂದಿನ ವಿಡಿಯೋದಲ್ಲಿ.